ತಾಕತ್ತು ಇದ್ರೆ ಬಜರಂಗದಳ ಬ್ಯಾನ್ ಮಾಡಿ ತೋರಿಸಿ ಅಂತ ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂಬ್ಲಾಜೆ ವಾಗ್ದಾಳಿಯನ್ನು ನಡೆಸಿದರು. ತಾಕತ್ತಿದ್ರೆ ಬಜರಂಗದಳವನ್ನ ಬ್ಯಾನ್ ಮಾಡಿ ತೋರಿಸಿ, ಬಜರಂಗದಳ ದೇಶದ ಪರ ಕೆಲಸ ಮಾಡ್ತಿರುವಂತಹ ಸಂಘಟನೆ, ಬಜರಂಗದಳ ಸಂಘಟನೆ ದೇಶ ವಿರೋಧಿ ಸಂಘಟನೆ ಅಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂಬ್ಲಾಜೆ ವಾಗ್ದಾಳಿಯನ್ನು ನಡೆಸಿದರು. ನೀವು ಅಧಿಕಾರಕ್ಕೆ ಬಂದ್ರೆ ಮತಾಂತರ ಕಾಯ್ದೆ ವಾಪಸ್ ಅಂದಿದ್ರಿ, ಗೋಹತ್ಯೆ ಕಾಯ್ದೆ ವಾಪಸ್ ಪಡಿತೀವಿ ಅಂತ ಹೇಳಿದ್ರಿ, ಮತಾಂತರ ಕಾಯ್ದೆ ವಾಪಸ್ ಪಡಿತೀನಿ ಅಂತ ಹೇಳಿದ್ರಿ, ತಾಯಿ ಎದೆ ಹಾಲು ಇಲ್ಲದೇ ಇದ್ದಾಗ ಗೋಹಾಲನ್ನು ಕುಡಿತೀವಿ, ಆದರೆ ಗೋಹತ್ಯೆ ಕಾಯ್ದೆಯನ್ನು ತೆಗಿತೀವಿ ಅಂತ ಹೇಳ್ತೀರಿ ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಶೋಭಾ ಕರಂಬ್ಲಾಜೆ. ತಾಕತ್ತಿದ್ರೆ ಬಜರಂಗದಳ ಅದನ್ನು ಬ್ಯಾನ್ ಮಾಡಿ ತೋರಿಸಿ, ಬಜರಂಗದಳ ದೇಶದ ಪರ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ ಅದು ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ದೇಶದ್ರೋಹಿ ಸಂಘಟನೆ, ಹಿಂದೂ ಯುವಕರ ಹತ್ಯೆಗೆ ಕಾರಣಕರ್ತರಾದಂತಹ ಸಂಘಟನೆ, ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡ್ತಾ ಇರುವಂತಹ ಸಂಘಟನೆ, ಹಿಂದಿ ಯುವತಿಯರನ್ನ ಲವ್ ಜಿಹಾದ್ ಹೆಸರಲ್ಲಿ ಮತ ಪರಿವರ್ತನೆ ಮಾಡ್ತಾ ಇರುವಂತಹ ಸಂಘಟನೆ, ಇಂತಹ ಸಂಘಟನೆಯ ಜೊತೆ ದೇಶಭಕ್ತಿಯಿಂದ ಕೂಡಿದಂತ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರುವಂತ ಬಜರಂಗದಳವನ್ನು ಹೋಲಿಕೆ ಮಾಡಿದ್ರಿ ಮತ್ತು ನಿಷೇಧದ ಮಾತನಾಡಿದ್ದೀರಿ. ನಿಮ್ಮ ವಿನಾಶ ಕಾದಿದೆ. ಬಜರಂಗದಳವನ್ನ ನಿಷೇಧ ಮಾಡಿ, ನಿಮ್ಮ ತಾಕತ್ತನ್ನು ತೋರಿಸಿ, ನಿಮ್ಮ ಶಕ್ತಿಯನ್ನು ತೋರಿಸಿ. ಈ ಮಾತನ್ನು ನೀವು ರಾಜ್ಯಾದ್ಯಂತ ಭಾಷಣ ಮಾಡ್ಕೊಂಡು ಬನ್ನಿ, ಅದೇನಾಗುತ್ತ ನಾವು ನೋಡ್ತೀವಿ. ಒಂದು ದೇಶದ್ರೋಹಿ ಸಂಘಟನೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.